ಇಲ್ಲಿ ಆಹಾರ ಇಲಾಖೆ ಕಡೆಯಿಂದ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಇಲ್ಲಿ ಯಾರ್ಯಾರು ಜನವರಿ ತಿಂಗಳು ಮತ್ತೆ ಫೆಬ್ರವರಿ ತಿಂಗಳು ಅಕ್ಕಿ ಎಣಕ್ಕೆ ವೆಯ್ಟ್ ಮಾಡ್ತಿದ್ರಿ ಈ ಒಂದು ಅಪ್ಡೇಟ್ ನಿಮಗೆ ಅಪ್ಲಿಕಬಲ್ ಆಗುತ್ತೆ ಹಾಗಾದ್ರೆ ಏನು ಅಪ್ಡೇಟ್ ನ ಕೊಟ್ಟಿದ್ರ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾಕೆ ನೀವು ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ಇದೇ ರೀತಿ ಅನ್ನ ಬಾಗಿ ಯೋಜನೆಗೆ ಸಂಬಂಧಪಟ್ಟಾಗ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ನಿಮ್ಗೆ ಅಪ್ಡೇಟ್ ನ ಮಾಡ್ತಾ ಇರ್ಬೋದಾಗಿರುತ್ತೆ ಇಲ್ಲಿ ನೀವು ಸಾಕಷ್ಟು ಜನ ನೀವೇನು ವೆಯ್ಟ್ ಮಾಡ್ತಾ ಇದ್ರಲ್ಲ ಜನವರಿ ತಿಂಗಳ ಿಲ್ಲ ಬಂದಿಲ್ಲ ಬಂದಿಲ್ಲ ಅಂತ ಸಾಕಷ್ಟು ಕಮೆಂಟ್ಸ್ ಬರ್ತಿದೆ ಏನಾಗಿದೆ ಅಂದ್ರೆ ಆಕ್ಚುಲಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಜನವರಿ ಸ್ವಲ್ಪ ನಿಧಾನಕ್ಕೆ ರಿಲೀಸ್ ಆಯಿತು ನೀವು ಇರ್ಬೋದು ಆಮೇಲೆ ಏನಾಗಿದೆ ಅಂದರೆ ಸ್ವಲ್ಪ ದಿನ ಒಂದು ಅಷ್ಟನ್ನು ಹಾಕಿದ್ರು ಅಮೌಂಟ್ನ ಆಮೇಲೆ ಒಂದು ಆಗಲಿಲ್ಲ ಒಂದು ಸರ್ವರ್ ಪ್ರಾಬ್ಲಮ್ ಮತ್ತೆ ಸಾಕಷ್ಟು ಸಮಸ್ಯೆಗಳಿಂದ ಅದರಿಂದ ನಿಮಗೆ ಜನವರಿ ತಿಂಗಳದು ಸರಿಯಾಗಿ ಎಲ್ಲರಿಗೂ ಕೂಡ ಹಣ ಬಂದಿಲ್ಲ ಅದರಿಂದ ನಿಮಗೆ ಪ್ರಾಬ್ಲಮ್ ಆಗಿದೆ ಜನವರಿ ತಿಂಗಳದು ಅಕ್ಕಿ ಹಣ ನೀವು ಇನ್ನೂ ರಿಸೀವ್ ಮಾಡ್ಕೊಂಡಿಲ್ಲ ಮತ್ತೆ ಕೆಲವರಿಗೆ ಅಮೌಂಟ್ ಏನಾಗಿದೆ ಅಂದ್ರೆ ಒಂದು ಎರಡು ತಿಂಗಳು ಬಂದಿದೆ ಒಂದು ಮೂರು ತಿಂಗಳು ಪೆಂಡಿಂಗ್ ಆಗಿಬಿಟ್ಟಿದೆ ಇದ್ರ ಬಗ್ಗೆ ಹಾರ ಇಲಾಖೆ ಕಡೆಯಿಂದ ಗುಡ್ ನ್ಯೂಸ್ ಇದೆ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಇವಾಗ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳ್ಕೊತೀರಾ ಇಲ್ಲಿ ಏನಂದರೆ ಹಾರ ಇಲಾಖೆ ಕಡೆಯಿಂದ ಬಂದಿರೋ ಅಪ್ಡೇಟ್ ಏನಪ್ಪ ಅಂದರೆ ಎಕ್ಸ್ಪೆಷಲಿ ಜನವರಿ ತಿಂಗಳಿದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿ ನೀವು ಕಾಮನ್ ಆಗಿ ಅಬ್ಸರ್ವ್ ಮಾಡಿರ್ಬೋದು ನಿನ್ನೆ ಸಾಕಷ್ಟು ಜನಕ್ಕೆ ಅನ್ನ ಬಗ್ಗೆ ಯೋಜನೆ ಹಣ ಬಂದಿದೆ ಬಂದಿದ್ರೆ ನೀವು ಕಮೆಂಟ್ ಮಾಡಿ ಕೂಡ ತಿಳಿಸಿ ಇಲ್ಲಿ ಹಾರ ಇಲಾಖೆ ಏನು ಹೇಳಿದ್ರೆ ಅಂದರೆ ಜನ್ವರಿ ತಿಂಗಳಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು ಅದರಿಂದ ಯಾರ್ಯಾರಿಗೆ ಹಣ ಒಂದು ಸ್ವಲ್ಪ ಹೋಗಿ ಏನು ಸ್ಟ್ರಕ್ ಆಗಿತ್ತಲ್ಲ ಜನ್ವರಿ ತಿಂಗಳದು ಅದು ನೆನ್ನೆ ಕ್ಲಿಯರ್ ಮಾಡಿದ್ದೀವಿ ಇನ್ನೂ ಮಿಕ್ಕಿದವ್ರಿಗೆ ಏನು ಬರಬೇಕಲ್ಲ ಜನವರಿ ತಿಂಗಳದ ಹಣ ಎಲ್ಲರಿಗೂ ಕೂಡ ಬರುತ್ತೆ ಇದೇ ತಿಂಗಳಲ್ಲಿ ಏನು ತಲೆ ಕೆಡ್ಸ್ಕೊಳ ಅಗತ್ಯ ಇಲ್ಲ ನಿಮ್ಮ ಅಕೌಂಟ್ಸ್ ಎಲ್ಲ ಇಲ್ಲಿ ಟ್ಯಾಲಿ ಆಗ್ತಾ ಇರುತ್ತೆ ನಿಮಗೆ ಬಂದಿದೆಯಾ ಬಂದಿಲ್ಲ ನಮ್ಮ ಡೀಟೇಲ್ಸ್ ಇರುತ್ತೆ ಅದು ನೋಡ್ಕೊಂಡು ನಾವು ನಿಮಗೆ ಅಪ್ಡೇಟ್ನ ಕೊಡ್ತೀವಿ ಅಮೌಂಟ್ ಹಾಕ್ತೀವಿ ಅದರಿಂದ ಯಾರು ಕೂಡ ತಲೆ ಕೆಡ್ಸ್ಕೊಳ ಅಗತ್ಯ ಇಲ್ಲ ಅಂತ ಹೇಳಿದರೆ ಜನವರಿ ತಿಂಗಳು ನಿಮ್ಗೆ ಏನಾರು ಹಣ ಬಂದಿಲ್ಲ ಅಂದರೆ ಶಾರ್ಟ್ಲಿ ಬರುತ್ತೆ ವೆಯ್ಟ್ ಮಾಡಿ ಮತ್ತು ಇದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ರೆ ಅದಕ್ಕಿಂತ ಮುಂಚೆ ಇಲ್ಲಿ ಪೆಂಡಿಂಗ್ ಅಮೌಂಟ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ನೋಡಿ ಇಲ್ಲಿ ಪೆಂಡಿಂಗ್ ಅಮೌಂಟ್ ಅಂದರೆ ಏನಾಗುತ್ತೆ ಅಂದರೆ ಒಂದು ಎರಡು ತಿಂಗಳು ನಿಮಗೆ ಅನ್ನಭಾಗ್ಯ ಯೋಜನೆದು ಹಣ ಬಂದಿರುತ್ತೆ ಎರಡು ತಿಂಗಳು ಅಥವಾ ಒಂದು ತಿಂಗಳು ಅದಾದ್ಮೇಲೆ ಬಂದಿರಲ್ಲ ಅವ್ರಿಗೂ ಕೂಡ ಆಹಾರ ಇಲಾಖೆ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ಏನಪ್ಪ ಅಂದರೆ ಇಲ್ಲಿ ಯಾರಿಗಾರಿಗೆ ಅಮೌಂಟ್ ಬರ್ದೇನೆ ಒಂದು ಪೆಂಡಿಂಗ್ ಆಗಿಬಿಟ್ಟಿದೆ ಒಂದು ಎರಡು ತಿಂಗಳು ಬಂದು ಸ್ಟಾಪ್ ಆಗಿದೆ ಅಂತ ಅಕೌಂಟ್ ಬಗ್ಗೆನೂ ಕೂಡ ಒಂದು ಲಿಸ್ಟ್ನ ರೆಡಿ ಮಾಡ್ತಾ ಇದೀವಿ ಅವ್ರಿಗೂ ಕೂಡ ಹಣ ಖಂಡಿತವಾಗ್ಲೂ ಬರುತ್ತೆ ಇದೇ ತಿಂಗಳು ಬರುತ್ತೆ ಅಂತಲೂ ಕೂಡ ಹೇಳಿದ್ರೆ ಅಂದರೆ ನಿಮ್ಗೆ ಏನಾದರೂ ಒಂದು ಎರಡು ತಿಂಗಳು ಬಂದಿದೆ ಅಥವಾ ಒಂದು ತಿಂಗಳು ಬಂದಿದೆ ಅನ್ನ ಬಗ್ಗೆ ಯೋಜನೆ ಇದು ಅಂದರೆ ಹಣ ನೀವು ಸ್ವಲ್ಪ ದಿನ ವೇಟ್ ಮಾಡಬೇಕಾಗುತ್ತೆ ಖಂಡಿತವಾಗ್ಲೂ ಎಲ್ಲ ಕೂಡ ಆ್ಯಡ್ ಮಾಡಿ ಒಟ್ಟಿಗೆ ಹಣನ ರಿಸೀವ್ ಮಾಡ್ಕೋತೀರ ಸೇಮ್ ಗೃಹಲಕ್ಷ್ಮಿ ತರ ಏನು ತಲೆ ಕೆಡಿಸ್ಕೊಬೇಡಿ ಮತ್ತೆ ಇದ್ರ ಜೊತೆಗೆ ಹಾರ್ ಇಲಾಖೆ ಕಡೆಯಿಂದ ಬಂದಿರೋಂಥ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಡಬಲ್ ಡಮಾಕ ನಿಮಗೆ ಇಲ್ಲಿ ಒಂದು ಫೆಬ್ರವರಿ ತಿಂಗಳದ್ದು ಹಣದ್ರ ಬಗ್ಗೆ ಯಾಕೆಂದರೆ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರ್ತೀರ ನಮ್ಗೆ ಆರನೇ ಕಂತಿರ ಹಣ ಬಂದಾಯಿತು ಇವಾಗ ಇವಾಗ ಏಳನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಮತ್ತೆ ಆ ಜನವರಿ ತಿಂಗಳದು ಹಣ ನಮಗೆ ಬಂದಾಯಿತು ಇವಾಗ ಫೆಬ್ರವರಿ ತಿಂಗಳದು ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇರ್ತೀರ ಇದ್ರ ಬಗ್ಗೆಯೂ ಕೂಡ ಹಾರ ಇಲಾಖೆ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ ಏನಪ್ಪ ಅಂದರೆ ಇಲ್ಲಿ ಫೆಬ್ರವರಿ ತಿಂಗಳದು ಹಣನ ನೀವು ಯಾರು ಕೂಡ ಏನು ತಲೆ ಕೆಡ್ಸ್ಕೊಳಗೈತಲ್ಲ ಇದು ಓದ್ ತಿಂಗಳ ಥರ ಜಾಸ್ತಿ ಡಿಲೇ ಆಗೋಲ್ಲ ಅಂತಲೂ ಕೂಡ ಹೇಳಿದರೆ ಅದರಿಂದ ಫೆಬ್ರವರಿ ತಿಂಗಳು ಹಣನ ಮುಂದಿನ ವಾರನೇ ಬಿಡುಗಡೆ ನಾವು ಮಾಡ್ತಾ ಇದ್ದೀವಿ ಮುಂದಿನ ವಾರ ನೀವೆಲ್ಲರೂ ಕೂಡ ಫೆಬ್ರವರಿ ತಿಂಗಳಿದು ಅನ್ನ ಬಗ್ಗೆ ಯೋಜನೆಯಿಂದ ಹಣನ ಪಡ್ಕೋತೀರ ಅಂತ ಹೇಳಿದರೆ ಮತ್ತು ಈ ಒಂದು ವಿಡಿಯೋನ ಯಾರ್ಯಾರು ಅನ್ನ ಬಗ್ಗೆ ಯೋಜನೆ ಇದು ಅಕ್ಕಿ ಬದಲು ಹಣ ಪಡ್ಕೋತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೂಡ ಒಂದು ಲೈಕ್ ಕೊಡಿ ಧನ್ಯವಾದಗಳು